ಸನ್ಮಾನ್ಯ ಯುವ ನಾಯಕರಾದಂಥ ರಾಜೇಂದ್ರನಾಥ್ ಅಯ್ಯರು, ಸನ್ಮಾನ್ಯ ಕುಮಾರ ಕಾಮರಾಜ್ ಅಯ್ಯರು ವಿರೋಧ ಮಾಡೋದು ಸರಿ. ಒಂದು ವಿದ್ಯೆ ಮಾಡಬೇಕಾದ್ರೆ ಇದೆಲ್ಲ ಬಯಸ್ಬಿಟ್ರೆ ನಮ್ಗೇನಾದ್ರು ಸಿಕ್ಕಿತ್ತು. ಈ ಮನವರಿಕೆ ನಂಬಿಕೆಯನ್ನು ಬಳಸಿಕೊಂಡು ಈ ರೀತಿ ಮಾಡ್ತಾರೆ. ಹಿಂದೆ ಈ ನಿಮಗೆಲ್ಲ ಗೊತ್ತಿದೆ, ಹಾಲಪ್ಪನವರು ಎಮ್ ಎಲ್ ಎ ಆಗಿದ್ದರು. ಆ ಸಂದರ್ಭದಲ್ಲಿ ಇದೇ ಟೀಮ್ ಅವರಿಗೆ ಇದೇ ತಿಳಿದ ತೊಂದರೆ ಕೊಡ್ತು. ನಿಮ್ಗೆಲ್ಲ ಗೊತ್ತಿತ್ತು, ಗೊತ್ತಿದ್ದೇ ಇತ್ತು. ನಾವೇನು ಕೈಯಲ್ಲಿ ಕಟ್ಟಿನ ಕಂಡುಕೊಂಡಿದ್ದೇವೆ. ಇಂದು ಸಹ ಇದೇ ಟೀಮೇ ಸನ್ಮಾನ್ಯ ಶ್ರೀ ಹಾಲಪ್ಪನವರು ಸಹ ಈ ಟೀಮು ವಿರೋಧ ಮಾಡಿದೆ. ಅದೇ ಟೀಮು ಇವತ್ತು ವಿರೋಧ ಮಾಡ್ತದೆ. ಇವ್ರು ಏನು ಅಂತ ನಮಗೆ ತಿಳಿದಿದೆ. ಬರೀ ವಿರೋಧ ಮಾಡಿದ ಪಕ್ಷ ವಿರೋಧ ಮಾಡೋದು, ಕುಮಾರ ಕಾಮರಾಜ್ ವಿರೋಧ ಮಾಡೋದು, ಅವು ಹಾಲಪ್ಪನ ಪಾಪ ಕೇಳಿ ಕೊಟ್ಟರು ಕೊಟ್ಟರು ಕೊಟ್ಟು ಸಾಧ್ಯ ಹೋಗಿತ್ತು ಹಾಲಪ್ಪನಿಗೂ. ಈಗೂ ಅದೇ ಬಿಟ್ಟು ಗೊತ್ತಿದೆ. ಏನಾರು ಮಾಡಿ ಕೇಳ ಕೊಟ್ಟರೆ ಏನು ಮಾಡ್ಬೋದಲ್ಲ ಅಂತ ಹೇಳಿ ಅದನ್ನು ಯಾವುದೂ ನಡೆಯಲ್ಲ. ಈ ಒಂದು ಕಾಂಗ್ರೆಸ್ನ ಬಿ ಟಿಮ್ ಇದ್ದಾಗೆ ವೇದಿಕೆ ಹೌದು. ಇವರು ತಾತಕ್ಕಿದ್ರೆ ಇವತ್ತು ಮೋದಿಯಲ್ಲಿ ಹೆಸರನ್ನ ನಮೋ ಮೋದಿ ಅಂತ ಹೇಳಿ ಬಿಟ್ಟಿದ್ದಲ್ಲ, ಹೆಸರನ್ನು ಬಿಟ್ಟು ಸಂಘಟನೆ ಮಾಡ್ತೇನೆ ನೋಡ. ಅವ್ರು ದಮ್ಮಿದ್ರೆ ಸನ್ಮಾನ್ಯ ಮೋದಿಜಿಯವರ ನಮೋ ವೇದಿಕೆ ಅಂತ ಹೇಳಿ ಆ ಹೆಸರನ್ನು ಬಿಟ್ಟು ಸಂಘಟನೆ ಮಾಡ್ತೇನೆ ಅವರ ತಾತಕ್ಕಿದ್ರೆ. ಅದಕ್ಕೆ ಮೊದಲು ಅಂತ ಹೇಳಿದೆ,